ರೈತರಿಗೆ ನೀಡಬೇಕಾಗಿರುವ ಕಬ್ಬಿನ ಬಾಕಿ ಹಣವನ್ನು ಕೂಡಲೇ ಪಾವತಿಸಬೇಕು, ಜಿಲ್ಲೆಯಲ್ಲಿರುವ ಸಕ್ಕರೆ ಕಾರ್ಖಾನೆಗಳನ್ನು ಶೀಘ್ರವೇ ಪ್ರಾರಂಭಿಸಬೇಕು ಹಾಗೂ ಕೊನೆಯ ಭಾಗಕ್ಕೆ ಕಾವೇರಿ ನೀರು ತಲುಪುವಂತೆ ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ರೈತ ಮೋರ್ಚಾ ಘಟಕದ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ರೈತ ಮೋರ್ಚಾ ಘಟಕದ ಕಾರ್ಯಕರ್ತರು ರೈತರಿಗೆ ನೀಡಬೇಕಾಗಿರುವ ಕಬ್ಬಿನ ಬಾಕಿ ಹಣವನ್ನು ಕೂಡಲೇ ಪಾವತಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರ ಹಾಗೂ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಲಂ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಅಶೋಕ್ ಕುಮಾರ್ ಮಾತನಾಡಿ, ಬರಗಾಲದ ನಡುವೆಯೂ ಸಾಲ ಮಾಡಿ ಬೆಳೆದ ಕಬ್ಬನ್ನ ಕಾರ್ಖಾನೆಗೆ ಸರಬರಾಜು ಮಾಡಿ ಹಲವು ತಿಂಗಳು ಕಳೆದರೂ ರೈತರಿಗೆ ಬಾಕಿ ಹಣ ಸಿಗದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಬೇರೆ ಜಿಲ್ಲೆಗಳಲ್ಲಿ ಸಕ್ಕರೆಯನ್ನ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡು ರೈತರಿಗೆ ಬಾಕಿ ಹಣವನ್ನ ನೀಡಲಾಗುತ್ತಿದ್ದರೂ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಕಾರ್ಖಾನೆಗಳನ್ನ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿದರು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 60 ಲಕ್ಷ ಟನ್ ಈಗ ಗದ್ದೆಗಳಲ್ಲಿದೆ. ಕಳೆದ ವರ್ಷ ಮೇ ಮತ್ತು ಜೂನ್ ಅಲ್ಲಿ ಹಾಕಿರ್ತಕ್ಕಂಥ ಕಬ್ಬು ಇವತ್ತು ನೀರಿಲ್ಲದೇ ಒಣಗ್ತಾ ಇದೆ. ಮೊನ್ನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾರೂ ಕೂಡ ನೀರು ಬೇಕಾಗಿರಲಿಲ್ಲ, ಆವಾಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೀರನ್ನು ಬಿಟ್ಟರು. ಆದರೆ ಈಗ ಮೇ 10 ನಂತರ ನೀರನ್ನು ಬಿಡೋಕ್ಕಾಗ್ತಾ ಇಲ್ಲ. ಇದು ಯಾಕೆ ಬಿಡೋಕ್ಕಾಗ್ತಾ ಇಲ್ಲ ಅಂದರೆ ಇಲ್ಲಿ ಒಂಥರ ದ್ವೇಷದ ರಾಜಕಾರಣ ನಡೀತಾ ಇದೆ. ಹಾಗಾಗಿ ನಾವೇನು ನಮ್ಮ ರಾಜ್ಯ ರೈತ ಮೋರ್ಚಾದಿಂದ ಒತ್ತಾಯ ಮಾಡ್ತಿದ್ದೀವಿ ಏನಂತ ಹೇಳಿದ್ರೆ, ಇವತ್ತು ರೈತರು ಕಂಗಾಲಾಗಿದ್ದಾರೆ. ಏನು 85 ಅಡಿ ನೀರು ಕೆಆರ್ಎಸ್ಲಿ ಇದ್ದರೂ ಕೂಡ ಇವತ್ತು ನನ್ನ ನೀರನ್ನು ಬಿಡೋಕ್ಕಾಗಲಿಲ್ಲ. ಆದರೆ ಒಂದು ಬಾರಿ ಕೇವಲ 65 ಅಡಿ ನೀರಿತ್ತು. ಅಂಥ ಸಂದರ್ಭದಲ್ಲಿ ರೈತರಿಗೆ ಕಾಲುವೆಗಳಿಗೆ ನೀರು ಬಿಟ್ಟಿದ್ದಾರೆ. ಇವತ್ತು 85 ಅಡಿ ನೀರಿದ್ದರೂ ಕೂಡ ರೈತರು ನಮ್ಮ ಏನು ಕಾಲುವೆಗಳಿಗೆ ನೀರನ್ನು ಬಿಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇವತ್ತು ಏನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಮಾನ್ಯ ಉಸ್ತುವಾರಿ ಸಚಿವರಾದಂಥ ಪುಟ್ಟರಾಜವರು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಮಳವಳ್ಳಿ ಭಾಗದ ಜಮೀನುಗಳಿಗೆ ನೀರೇ ತಲುಪಿಲ್ಲ, ಆವಾಗಲೇ ನೀರು ನಿಲ್ಲಿಸ್ಬಿಟ್ರು. ಬರೀವರು ಪಾಂಡವಪುರ ಭರ್ತಿ ಆಯ್ತಾ ಅಥವಾ ನಮ್ಮ ಕೇರ್ಪೇಟೆ ಭರ್ತಿ ಆಯ್ತಾ, ಶ್ರೀರಂಗಪಟ್ಟಣ ಭರ್ತಿ ಆಯ್ತಾ, ಆ 3 ತಾಲೂಕುಗಳಿದ್ರೆ ಸಾಕು ಅವ್ರಿಗೆ. ಹಾಗಾಗಿ ಇದು ಕೂಡ ಮಂಡ್ಯ ಜಿಲ್ಲೆಗೆ ಸೇರಿರೋದ್ರಿಂದ ಈ ನಮ್ಮ ಮಳವಳ್ಳಿ ರೈತರ ಬಗ್ಗೆ ಕೂಡ ಅವರು ಕಾಳಜಿ ಕಳಕಳಿಯನ್ನು ವಹಿಸಬೇಕು ಅಂತ ಹೇಳ್ತಾ ಬಿಜೆಪಿ ಮುಖಂಡ ಯಮದೂರು ಸಿದ್ದರಾಜು ಮಾತನಾಡಿ, ಕೆಆರ್ಎಸ್ ನೀರನ್ನು ಸಮರ್ಪಕವಾಗಿ ಶ್ರೀರಂಗಪಟ್ಟಣ, ಪಾಂಡವಪುರ, ಮಂಡ್ಯ ತಾಲೂಕುಗಳಿಗೆ ಮಾತ್ರ ಸೀಮಿತಗೊಳ್ಳುತ್ತಿದೆ. ಮಳವಳ್ಳಿ ತಾಲೂಕಿಗೆ ಸಮರ್ಪಕವಾಗಿ ನೀರು ಹರಿಸದ ಕಾರಣ ಇಲ್ಲಿನ ರೈತರು ಜೀವನ ಸಾಗಿಸಲು ಉದ್ಯೋಗಕ್ಕಾಗಿ ವಲಸೆ ಹೋಗುತ್ತಿದ್ದಾರೆ. ಪ್ರಸಕ್ತ ಸಾಲಿಗೆ ಬೆಳೆ ಬೆಳೆಯಲು ನೀರನ್ನು ಹರಿಸಬೇಕೆಂದು ಒತ್ತಾಯಿಸಿದರು. ಅದಕ್ಕೆ ನಮ್ಮ ವ್ಯಾಪ್ತಿಗೂ ಬರಲ್ಲ ನೀರು ಬಿಡೋದು ಅಂತೇಳಿ ಅವರು ಉಡಾಪೆ ಉತ್ತರವನ್ನು ಕೊಡ್ತಾ ಇದ್ರು ಇವತ್ತು ಅಂತ. ಆದರೆ ನಿನ್ನೆ ಇದ್ದಕ್ಕಿದ್ದಂಗೆ ಏಕಾಏಕಿ ಅವರು ಒಂದು ಸಭೆ ಮಾಡಿ ಇವತ್ತು ಕುಡಿಯ ನೀರನ್ನು ಬಿಡುವಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅದು ಯಾವ ರೀತಿ ನಿನ್ನೆ ಅವ್ರಿಗೆ ಕಾನೂನು ಸಿಕ್ತು, ಯಾವ ರೀತಿ ಆದೇಶ ಸಿಕ್ತು ನಮ್ಗೆ ಗೊತ್ತಿಲ್ಲ. ಒಂದು ನಿರ್ಣಯ, ಒಳ್ಳೆ ನಿರ್ಣಯ ಮಾಡಿದ್ದಾರೆ, ಸಂತೋಷ. ಆದರೆ ಕೆಆರ್ಎಸ್ಸಲ್ಲಿ ನೀರನ್ನು ಬಿಟ್ಟರೆ ನಮ್ಮ ಚೆನ್ನೈ ನಾಲೆ ಭಾಗದಿರ್ಬೋದು ಮತ್ತು ಮಾವಳ್ಳಿ ಮಾರಳ್ಳಿ ಕೆರೆಗಳಿಗಿರ್ಬೋದು ನೀರು ಬರುವತ್ತಿಗೆ ನಮ್ಮ ರೈತರ ಕತೆ ಚಿತ್ರಣ ಆಗ್ತಾಯಿದೆ. ನೀರು ಬರೋದೇ ಇಲ್ಲ. ಈಗ ದನಕರುಗಳಿಗೆ ಕುಡಿಯ ನೀರಿಗೂ ಸಹ ಎಲ್ಲ ಕೆರೆಕಟ್ಟೆಗಳು ಒಣಗೋಗಿದ್ದಾವೆ. ಆದ್ದರಿಂದ ನಮ್ಮ ಬೇಡಿಕೆ ಏನಂತಂದರೆ ನೇರವಾಗಿ ನಮಗೆ ಅಲ್ಲಿಂದ ಪೊಲೀಸ್ ಸೆಕ್ಯೂರಿಟಿ ತಗೊಂಡು ನೀರು ತಗೊಬತ್ತಿರೋ ಇಲ್ಲ ಯಾವ ರೀತಿ ತಗೊಬತ್ತಿರೋ, ನಮ್ಮ ಮಾವಳ್ಳಿ ಭಾಗಕ್ಕೆ ನಾಳೆ ನಾಳಿದ್ರೊಳಗಡೆ ನೀರು ಬಂದು ತಲುಪಬೇಕು. ಆ ರೀತಿ ವ್ಯವಸ್ಥೆಯನ್ನು ದಯಮಾಡಿ ತಾವು ಮಾಡಬೇಕು. ಆದ್ದರಿಂದ ನಮ್ಮ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ಪ್ರತಿಭಟನಾಕಾರರು ತಹಸೀಲ್ದಾರ್ ವಿಜಯಣ್ಣ ಹಾಗೂ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ತಹಸೀಲ್ದಾರ್ ವಿಜಯಣ್ಣ ಹಾಗೂ ತಾಲೂಕಿನ ಕಾಗೇಪುರದ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮನವಿ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸುವಿಕೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ನೇತೃತ್ವವನ್ನು ಬಿಜೆಪಿ ಮುಖಂಡರಾದ ಶಿವಲಿಂಗಸ್ವಾಮಿ, ಸಿದ್ದರಾಜು, ಹನುಮಂತು, ರಾಮಣ್ಣ, ವೇದಾವತಿ, ಗಿರೀಶ್, ಸಂದೇಶ್ ವಹಿಸಿದ್ದರು.